ಮಕ್ಕಳೇ ಈಗ ಒಂದು ಸರಳ ಪ್ರಯೋಗ ಮಾಡೋಣ ಇದಕ್ಕೆ ಬೇಕಾಗುವಂತ ವಸ್ತುಗಳು ಎರಡು ಒಂದು ಬಲೂನ್ ಇನ್ನೊಂದು ಬಾಟಲ್ ಬಾಟಲ್ ಸ್ವಲ್ಪ ಗಟ್ಟಿ ಇರಬೇಕು ಬಳುಕುವಂತ ಬಾಟಲ್ ಇದ್ದರೆ ಆಗೋದಿಲ್ಲ ಓಕೆ ಬಲೂನ್ ಅಂದ್ರೆ ಮಕ್ಕಳು ತುಂಬಾ ಇಷ್ಟ ಊದೋದು ಹೊಡೆಯೋದು ಎಲ್ಲ ಮಾಡ್ತಿರ್ತಾರೆ ಈ ಬಲೂನ್ನ ಊದ್ತೀನಿ ನೋಡಿ ಬಲೂನ್ ಊದಿದ್ದೀನಿ ಗಾಳಿ ಒಂದಷ್ಟು ಇದರಲ್ಲಿ ಇದೆ ಈ ಬಾಯಿ ಬಿಟ್ರೆ ಏನಾಗುತ್ತೆ ಗಾಳಿ ಎಲ್ಲ ಈಚೆ ಬಂದ್ಬಿಡುತ್ತೆ ಸೋ ಇದನ್ನ ಕಟ್ಟಿರಬೇಕಾದ ತುಂಬಾ ಮುಖ್ಯ ಅಲ್ವಾ ಆದ್ರೆ ಈ ಚಟುವಟಿಕೆಯಲ್ಲಿ ನೋಡಿ ಬಾಯಿ ಓಪನ್ ಇದ್ರೂನು ಗಾಳಿ ಈಚೆಗೆ ಹೋಗೋದೇ ಇಲ್ಲ ನೋಡೋಣ ಅದನ್ನ ಸೋ ಆಗ ಮಾಡೋದಕ್ಕೆ ಏನು ಮಾಡಬೇಕಂದ್ರೆ ಬಲೂನ್ ನ ಬಾಟಲ್ ಒಳಗಡೆಗೆ ಹಾಕಿ ಈ ಬಲೂನ್ ಬಾಯಿ ಇದೆಯಲ್ಲ ಇದನ್ನ ಬಾಟಲ್ ನ ಬಾಯಿಗೆ ಹೀಗೆ ಹಿಮ್ಮುಖವಾಗಿ ಹಾಕಿಬಿಡಿ ಫಿಕ್ಸ್ ಆಗುತ್ತೆ ಅದು ಈಗ ಊದೋಣ ನೋಡಿ ಏನಾಗುತ್ತೆ ಈಗ ನಾವು ಬಲೂನ್ ನ ಊದ್ತೀವಿ ಗಾಳಿ ಒಳಗಡೆ ತುಂಬಿಕೊಳ್ಳುತ್ತೆ ಆದ್ರೆ ಈಚೆಗೆ ಬರೋದೇ ಇಲ್ಲ ಗಾಳಿ ನಮಗೆ ಬೇಕು ಅಂದ್ರೆ ಬಿಡಬಹುದು ಇಲ್ಲ ಅಂತಂದ್ರೆ ಗಾಳಿ ಒಳಗಡೆನೇ ಇರುತ್ತೆ ಬಾಯಿ ಓಪನ್ ಇದ್ರು ಕೂಡ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ನೋಡಿ ಗಾಳಿ ಈಗ ಗಾಳಿ ಆಚೆ ಕಳಿಸ್ಬಿಡ್ತೀನಿ ಹೇಗಾಯ್ತಿದು ಮತ್ತೊಂದು ಸರಿ ಮಾಡಿ ನೋಡ್ತೀನಿ ಕಳಿಸ್ಬೋಣ ಆಚೆ ಗಾಳಿನ ಸ್ವಲ್ಪ ಕುತೂಹಲಕರವಾಗಿತ್ತಲ್ವಾ ಪ್ರಯೋಗ ಇದು ನೋಡಿ ಇದನ್ನ ನಾವು ಯಾವುದಕ್ಕೆ ಬಳಸಬಹುದು ಅಂತಂದ್ರೆ ಗಾಳಿಯ ಒತ್ತಡ ತಿಳ್ಕೊಳ್ಳೋದಕ್ಕೆ ಬಳಸಬಹುದು ನಾನು ಊದಿದ ಮೇಲೆ ಬಾಯಿ ಓಪನ್ ಇದ್ದರೂ ಕೂಡ ಯಾಕೆ ಗಾಳಿ ಹೋಗಲಿಲ್ಲ ನೋಡಿ ಈ ಪ್ರಯೋಗಕ್ಕೆ ವಿವರಣೆ ಇಷ್ಟೇ ಸರಳ ಇಲ್ಲೊಂದು ಸಣ್ಣ ತೂತ್ ಮಾಡಿದ್ದೀನಿ ನಾನು ಊದಿದಾಗ ಈ ತೂತಿನಿಂದ ಗಾಳಿ ಎಲ್ಲ ಆಚೆ ಹೋಗುತ್ತೆ ತೂತ್ನ ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ ಇದರಲ್ಲಿ ಇದ್ದಿದ್ದ ಗಾಳಿ ಎಲ್ಲ ಆಚೆ ಹೊರಟೋಗಿದೆ ಇದರೊಳಗಡೆ ಗಾಳಿಯ ಒತ್ತಡ ಕಡಿಮೆ ಇದೆ ಹೊರಗಡೆ ಗಾಳಿಯ ಒತ್ತಡ ಬಲೂನ್ ನ ಒಳಗಡೆ ತುಂಬತಾ ಇದೆ ಹಾಗಾಗಿ ಬಲೂನ್ ಇಂದ ಆ ಗಾಳಿ ಆಚೆ ಹೋಗ್ತಾನೆ ಇಲ್ಲ ಇಲ್ಲಿ ಬೆರಳು ತೆಗೆದ್ರೆ ಹೊರಗಡೆ ಗಾಳಿ ಒತ್ತಡ ಹಾಕಿ ಈ ಗಾಳಿಯನ್ನು ಆಚೆ ತಳ್ಳುತ್ತೆ